ವೆಲ್ಕಮ್ ಬ್ಯಾಕ್. ಕರೋನಾ ಕರೋನಾ ಅಂತ ನಾವು ನೀವು ಮಾತನಾಡ್ತಾ ಇದ್ದೀವಿ. ಆರೋಗ್ಯ ಇಲಾಖೆ ಕೂಡ ನಾವು ರೆಡಿ ಆಗಿದ್ದೀವಿ, ಆಸ್ಪತ್ರೆನೆಲ್ಲ ಹಂಗೆ ರೆಡಿ ಮಾಡಿದ್ದೀವಿ, ಹಿಂಗೆ ರೆಡಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ನಿಜವಾಗ್ಲೂ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಸನ್ನದ್ಧವಾಗಿದೆಯಾ? ಆರೋಗ್ಯ ಇಲಾಖೆ ಸನ್ನದ್ಧವಾಗಿದೆ ಅಂತಂದರೆ ಕರುನಾಡಿನಲ್ಲಿ ಹೇಗಿದೆ ವಾಹನಗಳು, ಸಂಜೀವಿನಿ ವಾಹನಗಳ ಸಿದ್ಧತೆಗಳು ಹೇಗಿದೆ, ನಗರ ಹಳ್ಳಿ ಪ್ರದೇಶಗಳಲ್ಲಿ ಆಂಬ್ಯುಲೆನ್ಸ್ ಸೇವೆ ಯಾವ ರೀತಿಯಲ್ಲಿ ಸಿಗ್ತಾ ಇದೆ, ಸೂಕ್ತ ಸಮಯಕ್ಕೆ ಸೇವೆ ಒದಗಿಸಬೇಕು ಅಂತ ಹೇಳಿ 108 ಆರೋಗ್ಯ ಸೇವೆ ಆಂಬ್ಯುಲೆನ್ಸ್ ಸೇವೆಯನ್ನ ರಾಜ್ಯ ಸರ್ಕಾರ ಪರಿಚಯ ಮಾಡಿದೆ. ಆ ಆಂಬ್ಯುಲೆನ್ಸ್ಗಳೇನೋ ಬರುತ್ತೆ, ಆದರೆ ಆಂಬ್ಯುಲೆನ್ಸ್ ಒಳಗಡೆ ತುರ್ತು ಚಿಕಿತ್ಸಾ ಪರಿಕರಗಳಿದೆಯಾ? ಪವರ್ ಟಿವಿಗೆ ಈಗ ಇಳಿತಾ ಇದೆ ಆಂಬ್ಯುಲೆನ್ಸ್ ರಿಯಾಲಿಟಿ ಚೆಕ್ಗೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇರುವ 108 ಆರೋಗ್ಯ ಆಂಬ್ಯುಲೆನ್ಸ್ಗಳನ್ನ ಪವರ್ ಟಿವಿ ಕೂಲಂಕುಷವಾಗಿ ಚೆಕ್ ಮಾಡುತ್ತೆ. ಪವರ್ ಟಿವಿನಲ್ಲಿ ಈ ಎಲ್ಲ ಕಂಪ್ಲೀಟ್ ಆಗಿ ಆಂಬ್ಯುಲೆನ್ಸ್ಗಳ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದಿಡ್ತೀವಿ. ಮೊದಲಿಗೆ ವಿಜಯಪುರಕ್ಕೆ ಹೋಗೋಣ. 108 ವಾಹನ, ಇಲ್ಲಿ ಆಂಬ್ಯುಲೆನ್ಸ್ ಏನೋ ಇದೆ, ಆದ್ರೆ ಆಂಬ್ಯುಲೆನ್ಸ್ ಒಳಗಡೆ ಆಕ್ಸಿಜನ್ ಇಲ್ಲ. ರೋಗಿಗಳ ಜೀವಕ್ಕೆ ಗ್ಯಾರಂಟಿ ಇಲ್ಲ, ಡೋರ್ ಕಿತ್ತೋಗಿದೆ, ಟೈರ್ಗಳು ಯಾವ ಕಡೆ ಕೂಡ ಎಲ್ಲಿ ಬೇಕಾದ್ರೂ ಕೈ ಕೊಡಬಹುದು. 29 ಆಂಬ್ಯುಲೆನ್ಸ್ಗಳು ಕಾರ್ಯಾಚರಣೆ ಮಾಡ್ತೀವಿ ವಿಜಯಪುರದಲ್ಲಿ, ಆದರೆ ಅದಕ್ಕೆ ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಸಿಂದಗಿ ತಾಳಿಕೋಟೆಯಲ್ಲಿ ಆಗಾಗ 108 ಕೈ ಕೊಡ್ತಾನೆ ಇರುತ್ತೆ, ಟೈರ್ ಪಂಚರ್ ಆಗುತ್ತೆ ಇಲ್ಲ ಮತ್ತೊಂದೇನು ರಿಪೇರಿ ಬರುತ್ತೆ. ತಿಂಗಳಿಗೆ ಒಂದಾದರೂ ಕೂಡ ರಿಪೇರಿ ಆಂಬ್ಯುಲೆನ್ಸ್ಗೆ ಆಗೇ ಆಗುತ್ತೆ. ಜಿಲ್ಲಾ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆ, ಎಲ್ಲ ಕಡೆ ಇರುವಂಥ ಆಂಬ್ಯುಲೆನ್ಸ್ ಸೇವೆಗಳು, ಆಂಬ್ಯುಲೆನ್ಸ್ ಇದೆ, ಸಮುದಾಯ ಕೇಂದ್ರದಲ್ಲೂ ಒಂದೊಂದು ಆಂಬ್ಯುಲೆನ್ಸ್ ಇದೆ, ಆದರೆ ಆಂಬ್ಯುಲೆನ್ಸ್ ಒಳಗೆ ಆಕ್ಸಿಜನ್ ಇಲ್ಲ, ಆಂಬ್ಯುಲೆನ್ಸ್ ಹೊರಗೆ ಟೈರ್ ಸರಿ ಇಲ್ಲ, ಆಂಬ್ಯುಲೆನ್ಸ್ನ ಡೋರ್ಗಳು ಆಲ್ಮೋಸ್ಟ್ ಕಿತ್ಕೊಂಡೆ ಬಂದ್ಬಿಟ್ಟಿದೆ. ಜೊತೆಗೆ ಆಂಬ್ಯುಲೆನ್ಸ್ ಸಿಬ್ಬಂದಿಗಳಿಗೆ ಸರಿಯಾಗಿ ಸಂಬಳ ಕೂಡ ಆಗ್ತಾ ಇಲ್ಲ. ನೋಡಿ, 108 ಆರೋಗ್ಯ ಕವಚ ಮೇಲ್ಗಡೆ ಸಂಪೂರ್ಣವಾಗಿ ಗಿಡ ತರಗೆಲೆಗಳು ಕೂತ್ಬಿಟ್ಟಿವೆ ಅಂತಂದ್ರೆ ಅದು ನಿಂತಲ್ಲೇ ನಿಂತು ಬಿಟ್ಟಿದೆ. ರಾಜ್ಯ ಸರ್ಕಾರ ತಂದಿರುವಂತಹ 108 ತುರ್ತು ವಾಹನ ಸೇವೆ ಏನಿದೆ ಅದು ಒಂದು ರೀತಿ ಸೈಡ್ ಹಾಕ್ಬಿಟ್ಟಂಗೆ ಕಾಣ್ತಾ ಇದೆ. ಕರೋನಾ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಓಡಾಟ ನಡೆಸಿತ್ತು, ಆದರೆ ಈಗ ಅದು ಹೇಗಾಗ್ಬಿಟ್ಟಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ನೋಡಿ, ಈ ಆಂಬ್ಯುಲೆನ್ಸ್ ಒಂದು ರೀತಿ ಸ್ಕ್ರ್ಯಾಪ್ ಹಾಕ್ದಂಗೆ ಇದೆ, ಅದು ಆಂಬ್ಯುಲೆನ್ಸ್ ಯೂಸ್ಗೆ ಇಲ್ಲ ಅನ್ನೋ ಥರದಲ್ಲಿ ಸೈಡ್ ಹಾಕ್ಬಿಟ್ಟಂಗೆ ಕಾಣ್ತಾ ಇದೆ. 29 ಆಂಬ್ಯುಲೆನ್ಸ್ಗಳು, ಆದರೆ ಆ ಆಂಬ್ಯುಲೆನ್ಸ್ಗಳ ಪರಿಸ್ಥಿತಿ ಹೆಂಗಿದೆ, ಆ ಡೋರ್ಗಳು ಹೆಂಗಿವೆ ನೀವು ಗಮನಿಸ್ತಾ ಇದ್ದೀರಿ. ಆಂಬ್ಯುಲೆನ್ಸ್ಗಳ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಸುನೀಲ್ ಭಾಸ್ಕರ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥ ಆಂಬ್ಯುಲೆನ್ಸ್ಗಳ ರಿಯಾಲಿಟಿ ಚೆಕ್ಕನ್ನು ನಾವೀಗ ಮಾಡ್ತಾ ಇರುವಂಥದ್ದು. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 29108 ಆಂಬ್ಯುಲೆನ್ಸ್ಗಳಿವೆ. ನಾನು ಹಿಂಭಾಗದಲ್ಲಿ ನೋಡ್ಬೋದು, ನಾವೀಗ ವಿಜಯಪುರ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ನಿಂತಿರುವಂಥ ಆಂಬ್ಯುಲೆನ್ಸ್ನ ಹತ್ರ ಇದ್ದೀವಿ. ಅಂದರೆ ಸರ್ಕಾರಿ ಆಸ್ಪತ್ರೆಗೆ ವಿಜಯಪುರದಲ್ಲಿ ಒಟ್ಟು ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 29 ಆಂಬ್ಯುಲೆನ್ಸ್ಗಳಿವೆ. ಅದರಲ್ಲೂ ಪ್ರಮುಖವಾಗಿ ಒಂದಿಷ್ಟು ಆಂಬ್ಯುಲೆನ್ಸ್ಗಳ ಟೈರ್ಗಳು ಸರಿ ಇಲ್ಲ ಅನ್ನೋದು ಬಿಟ್ಟರೆ ಉಳಿದೆಲ್ಲ ಆಂಬ್ಯುಲೆನ್ಸ್ಗಳು ಸರಿಯಾಗಿ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ತಾಳಿಕೋಟೆ ಹಾಗೂ ಸಿಂದಗಿಯ ಏನು ಸಿಂದಗಿಯಲ್ಲಿರುವಂಥ ಆಂಬ್ಯುಲೆನ್ಸ್ಗಳು ಪದೇ ಪದೇ ರಿಪೇರಿಗೆ ಬರ್ತವೆ ಎಂಬುವ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಇಂಡಿ ತಾಲೂಕಿನಲ್ಲಿ, ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 29 ಆಂಬ್ಯುಲೆನ್ಸ್ಗಳ ಪೈಕಿ ಇಂಡಿ ತಾಲೂಕಿನಲ್ಲಿ 3 ಆಂಬ್ಯುಲೆನ್ಸ್ಗಳಿವೆ. ಜೊತೆಗೆ ಚಡಚಣ ತಾಲೂಕಿನಲ್ಲಿ ಒಂದು, ಅಂದರೆ ಇಂಡಿ ತಾಲೂಕಿನ 3 ಆಂಬ್ಯುಲೆನ್ಸ್ಗಳ ಪೈಕಿ ಝಳಕಿಯಲ್ಲಿ ಒಂದಿದೆ, ಹೊರತಿಯಲ್ಲಿ ಒಂದಿದೆ. ಜೊತೆಗೆ ಇಂಡಿ ಪಟ್ಟಣದಲ್ಲಿ ಕೂಡ ಒಂದು ಆಂಬ್ಯುಲೆನ್ಸ್ ಇರುವಂಥದ್ದು. ಅಷ್ಟೇ ಅಲ್ಲದೆ ಚಡಚಣ ತಾಲೂಕಿನಲ್ಲಿ ಒಂದಿದೆ, ಅಂದರೆ ಅದು ಚಡಚಣ ಪಟ್ಟಣದಲ್ಲಿ ಇದೆ. ಇನ್ನು ಆಲ್ಮೇಲ್ ತಾಲೂಕಿನಲ್ಲಿ ಒಂದು ಕೂಡ ಇರುವಂಥದ್ದು, ಅದು ಆಲ್ಮೇಲ್ದಲ್ಲಿರುವಂಥದ್ದು. ಇನ್ನು ಬಾಗೇವಾಡಿ ತಾಲೂಕಿನಲ್ಲಿ ಒಟ್ಟು 8 ಆಂಬ್ಯುಲೆನ್ಸ್ಗಳು ಇರುವಂಥದ್ದು. ಪ್ರಮುಖವಾಗಿ ಬಾಗೇವಾಡಿಯಲ್ಲಿ ಒಂದು, ಹೂವಿನ ಹಿಪ್ಪರಿಗೆಯಲ್ಲಿ ಒಂದು, ಮನಗೋಳಿಯಲ್ಲಿ ಒಂದು, ಮುಳವಾಡದಲ್ಲಿ ಒಂದು, ನಿಡುಗುಂದಿಯಲ್ಲಿ ಒಂದು, ಗೊಳಸಂಗಿಯಲ್ಲಿ ಒಂದು, ತಾಳಿಕೋಟೆ ಹಾಗೂ ನಾಲತೋಡದಲ್ಲಿ ಒಂದೊಂದು ಆಂಬ್ಯುಲೆನ್ಸ್ಗಳಿವೆ. ಇನ್ನು ವಿಜಯಪುರ DHO ಡಿಸ್ಟಿಕ್ ಸೆಂಟರ್ ನೋಡೋದಾದರೆ ಒಟ್ಟು 4 ಆಂಬ್ಯುಲೆನ್ಸ್ಗಳಿರುವಂಥದ್ದು. ಅದರಲ್ಲಿ ಗೋಳಗುಮ್ಮಟದಲ್ಲಿ ಒಂದು, ಕನ್ನೂರು, ಹೊನ್ನುಟಗಿ ಹಾಗೂ ವಿಜಯಪುರ ಸಿಟಿಯಲ್ಲಿ ಒಂದಿದೆ. ಒಟ್ಟು ವಿಜಯಪುರ ಜಿಲ್ಲೆಯಲ್ಲಿ 29 ಆಂಬ್ಯುಲೆನ್ಸ್ಗಳಿರುವಂಥದ್ದು. ಆದರೆ ಆಂಬ್ಯುಲೆನ್ಸ್ನಲ್ಲಿ ಒಳಗಡೆ ನೋಡೋದಾದರೆ ಆಂಬ್ಯುಲೆನ್ಸ್ಗೆ ಏನು ಪ್ರಾಥಮಿಕ ಚಿಕಿತ್ಸೆ ಕೊಡಲಿಕ್ಕೆ ಏನು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಆಂಬ್ಯುಲೆನ್ಸ್ನ ಸಿಬ್ಬಂದಿಗಳು ಮಾಡಿಕೊಂಡಿದ್ದಾರೆ. ಜೊತೆಗೆ ಆಂಬ್ಯುಲೆನ್ಸ್ನಲ್ಲಿ ಇಬ್ಬರನ್ನು ಕೂಡ ಇಲ್ಲಿ ನೇಮಕ ಮಾಡಿದ್ದಾರೆ. ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಸಂಚರಿಸುವಂಥ ಆಂಬ್ಯುಲೆನ್ಸ್ಗಳಲ್ಲಿ ಒಬ್ಬರು ಚಾಲಕರು ಕೂಡ ಇದ್ದಾರೆ, ಜೊತೆಗೆ ಒಬ್ಬರು ಸ್ಟಾಪ್ನರ್ಸ್ ಕೂಡ ಇದ್ದಾರೆ. ಜೊತೆಗೆ ಆಂಬ್ಯುಲೆನ್ಸ್ನಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಇಟ್ಕೊಂಡಿದ್ದಾರೆ. ಇವರೊಬ್ಬರು ಇಲ್ಲಿ ನೋಡ್ಬೋದು ನನ್ನ ಮುಂಭಾಗದಲ್ಲಿ, ಇವರು ಚಾಲಕರಾದರೆ ಇವರು ಇನ್ನೊಬ್ಬರು ಇರುವಂಥದ್ದು ಸ್ಟಾಪ್ನರ್ಸು. ಒಂದು ಆಂಬ್ಯುಲೆನ್ಸ್ಗೆ ಇಬ್ಬರನ್ನ ಮಾತ್ರ ನೇಮಕ ಮಾಡಿದ್ದಾರೆ, ಒಬ್ಬರು ಚಾಲಕ ಹಾಗೂ ಇನ್ನೊಬ್ಬರು ಸ್ಟಾಪ್ನರ್ಸನ್ನು ನೇಮಕ ಮಾಡಿದ್ದಾರೆ. ಜೊತೆಗೆ ಆಂಬ್ಯುಲೆನ್ಸ್ನಲ್ಲಿ ಏನು ಪ್ರಾಥಮಿಕ ಚಿಕಿತ್ಸೆ ಕೊಡಲಿಕ್ಕೆ ಏನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಕೂಡ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಜಿಲ್ಲೆಯಲ್ಲಿರುವಂಥ ಒಟ್ಟು 29 ಆಂಬ್ಯುಲೆನ್ಸ್ಗಳ
ಸಂದರ್ಭದಲ್ಲಿ ಮಾಡಿಕೊಂಡಿರುವಂಥದ್ದು. ಆದರೆ ಬಹುತೇಕ ಆಂಬ್ಯುಲೆನ್ಸ್ಗಳ ಕಂಪ್ಲೇಂಟ್ ಏನಂತಂದರೆ ಅವುಗಳ ಟಯರ್ ಸರಿ ಇಲ್ಲ ಎಂಬ ಕಂಪ್ಲೇಂಟ್ ಕೂಡ ಸಾರ್ವಜನಿಕರಿಂದ ಕೂಡ ಬಂದಿರುವಂಥದ್ದು. ಹೀಗಾಗಿ ಒಂದಿಷ್ಟು ಭಾಗದಲ್ಲಿರುವಂಥ ಆಂಬ್ಯುಲೆನ್ಸ್ಗಳು ರಿಪೇರಿ ಕೂಡ ಇದ್ದಾವೆ ಎಂಬ ಮಾತು ಕೂಡ ಕೇಳಿಬರ್ತಾ ಇದೆ. ಒಟ್ಟಾರೆ ವಿಜಯಪುರ ಜಿಲ್ಲೆಯ ಆಂಬ್ಯುಲೆನ್ಸ್ಗಳ ಸ್ಥಿತಿಗತಿಗಳು ನೋಡೋದಾದರೆ 29 ಆಂಬ್ಯುಲೆನ್ಸ್ಗಳ ಪೈಕಿ ಕೆಲವುಗಳಲ್ಲಿ ಟಯರ್ ಸರಿ ಇಲ್ಲ, ಕೆಲವು ರಿಪೇರಿಗಳಿಗೆ ಬರ್ತವೆ. ಜೊತೆಗೆ ಇನ್ನುಳಿದಂಥ ಆಂಬ್ಯುಲೆನ್ಸ್ಗಳಲ್ಲಿ ಓರ್ವ ಚಾಲಕ ಹಾಗೂ ಓರ್ವ ಸ್ಟಾಪ್ನರ್ಸನ್ನು ನೇಮಕ ಮಾಡುವ ಮೂಲಕ 108 ಸಿಬ್ಬಂದಿಗಳು ಇಲ್ಲಿ ಜಿವಿಕೆ ಕಂಪನಿಯವರು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ಕಂಡುಬರ್ತಾ ಇದೆ. ಕ್ಯಾಮರಾಮನ್ ಸುರೇಶ್ ಚಿನ್ಗುಂಡಿ ಜೊತೆ ಸುನೀಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.